हाय हेलो नमस्कार वेलकम टू विठल मल्लेदी यूट्यूब चानल इवतीडियोली निमें के पी टी सी एल अप्लिकेशन मोबाइल यहाँ अल्लाई संपूर्ण महितकोड़े मत यूबार्दन कूड़ा संपूर्ण स्टेप वैज नानु तलिसकोड़ता वीडियोन कोने वर्गू नोड़ी वीडियो निम्हे इष्टवे वो लाइकन अंत वीडियोन स्टार्ट मोदी निम्ब मोबाइल क्रोम ब्राउज़र के पी टी सी एल अंत सर्च अदर रिक्रूटमेंट 2020-22 अंत आपशन अदर मेले क्लिक अदर इमेंगे पेज ओपन आते नोड़ता एरने सीरियल अप्लिकेशन फॉर वेरियस पोस्ट इन के पी टी सी एल अंत अदर मेले क्लिक अदर निम्हे मत अप्लिकेशन फॉर वेरियस पोस्ट इन के पी टी सी एल अंत पेज ओपन आते नोड़ता मोदी सबमिट अप्लिकेशन फॉर दि पोस्ट ऑफ असिस्टेंट इंजीनियर इलेक्ट्रिकल एंड सिविल इंजीनियर एंड जूनियर इंजीनियर इलेक्ट्रिकल एंड सिविल इदू यावेल्ल विद्यार्थिगळु इल्ली अप्लाई माडबहुदु अंत अंद्रे निम्मदु डिग्री कंप्लीट आगिरबेकु मत्ते डिप्लोमो कंप्लीट आदंत विद्यार्थिगळु ಈ ಲಿಂಕನ್ನ ಉಪಯೋಗಿಸಿಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ ಇಲ್ಲಿ ಕಿರಿಯ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸುವುದು ಅಂತ ಹೇಳಿ ಎರಡನೇ ಆಪ್ಷನ್ ಏನಿದೆ ಅಲ್ಲಿ ನೀವು ಪಿಯುಸಿ ಯಾರೆಲ್ಲ ಮುಗಿಸಿದಿರಾ ಅಂತ ವಿದ್ಯಾರ್ಥಿಗಳು ಈ ಲಿಂಕನ್ನ ಉಪಯೋಗಿಸಿಕೊಂಡು ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ ನಾನು ಇಲ್ಲಿ ಒಬ್ಬ ವಿದ್ಯಾರ್ಥಿ ಅಂದ್ರೆ ಇಂಜಿನಿಯರ್ ವಿದ್ಯಾರ್ಥಿಯ ಅಪ್ಲಿಕೇಶನ್ ಅನ್ನು ಇವತ್ತು ನಿಮ್ಮ ಮುಂದೆ ಹಾಕ್ತಾ ಇದ್ದೇನೆ ಇಲ್ಲಿ ಮೊದಲನೇ ಒಂದು ಏನು ಲಿಂಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತದೆ ಇದನ್ನ ನೀವು ಡೆಸ್ಕ್‌ಟಾಪ್ ಸೈಟ್ ಗೆ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಇಲ್ಲಿ ಸೆಲೆಕ್ಟ್ ಯುವರ್ ಪೋಸ್ಟ್ ಅಂತ ಏನು ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಅಂತ ನಾನು ಇಲ್ಲಿ ಹಾಕ್ತಾ ಇದ್ದೇನೆ ಅದಾದ ನಂತರ ಎರಡನೇ ಆಪ್ಷನ್ ಅಲ್ಲಿ ಇನ್ನಾವುದೇ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಾ ಅಂತ ಅಂದ್ರೆ ನೀವು ಒಂದು ವೇಳೆ ಡಿಪ್ಲೊಮೋ ನಿಮ್ಮದು ಕಂಪ್ಲೀಟ್ ಆಗಿದೆ ನೀವು ಡಿಪ್ಲೊಮೋ ಮುಖಾಂತರನು ಹಾಕ್ತಾ ಇದ್ದೀರಾ ಮತ್ತೆ ಇಂಜಿನಿಯರ್ ಮುಖಾಂತರನು ಹಾಕ್ತಾ ಇದ್ದೀರಾ ಅಂತ ಹೇಳಿ ಅಂದ್ರೆ ಇಲ್ಲಿ ಎಸ್ ಅಂತ ಹೇಳಿ ಕ್ಲಿಕ್ ಮಾಡಬೇಕಾಗುತ್ತದೆ ಅದಾದ ನಂತರ ಇಲ್ಲಿ ಅಪ್ಲಿಕೇಶನ್ ಐಡಿ ಅಂತ ಏನಿದೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಮ ಅಪ್ಲಿಕೇಶನ್ ಐಡಿ ಏನು ಜನರೇಟ್ ಆಗ್ತದೆ ಆ ಅಪ್ಲಿಕೇಶನ್ ಐಡಿನ ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತದೆ ಇಲ್ಲಿ ನಾನು ನೋ ಅಂತ ಹಾಕ್ತಾ ಇದ್ದೇನೆ ಯಾಕಂದ್ರೆ ಇಲ್ಲಿ ಈ ವಿದ್ಯಾರ್ಥಿ ಡಿಪ್ಲೊಮೋ ಅನ್ನು ಮುಗಿಸಿಲ್ಲ ಡೈರೆಕ್ಟ್ ಪಿಯುಸಿ ಆದಮೇಲೆ ಇಂಜಿನಿಯರ್ ಗೆ ಇವನು ಅಡ್ಮಿಟ್ ಆಗಿದ್ದ ಅದಾದ ನಂತರ ಇಲ್ಲಿ ಒಂದನೇ ಆಪ್ಷನ್ ಏನಿದೆ ಅಂದ್ರೆ ಅಭ್ಯರ್ಥಿಯ ಪೂರ್ಣ ಹೆಸರು ಎಸ್ಎಸ್ಎಲ್ಸಿ 10ನೇ ತರಗತಿ ಅಂಕಪಟ್ಟಿಯಲ್ಲಿ ಇರುವಂತೆ ಇಲ್ಲಿ ನೀವು ಬಹಳ ಕೇರ್ಫುಲ್ ಆಗಿ ನಿಮ್ಮ ಹೆಸರನ್ನ ಇಲ್ಲಿ ನೋಂದಾವಣೆ ಮಾಡ್ಕೊಳ್ಳಬೇಕಾಗುತ್ತದೆ ಯಾಕಂದ್ರೆ ಒಂದು ವೇಳೆ ನೀವು ಏನಾದರೂ ಇಲ್ಲಿ ಮಿಸ್ಟೇಕ್ ಆಗಿ ನಿಮ್ಮ ಹೆಸರನ್ನ ಸ್ಪೆಲ್ಲಿಂಗ್ ಆಗಿರಬಹುದು ಏನಾದರೂ ಇಲ್ಲಿ ಮಿಸ್ಟೇಕ್ ಅನ್ನು ಮಾಡಿದ್ರಿ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ರಿಜೆಕ್ಟ್ ಆಗೋ ಚಾನ್ಸಸ್ ಬಹಳ ಇರ್ತದೆ ಯಾಕಂದ್ರೆ ಇದನ್ನ ವೆರಿಫಿಕೇಶನ್ ಮಾಡ್ತಾರೆ ಆದಾದ ಮೇಲೆ ನಿಮ್ಮ ಹೆಸರು ಮಿಸ್ ಮ್ಯಾಚ್ ಏನಾದರೂ ಇತ್ತು ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಅನ್ನು ರಿಜೆಕ್ಟ್ ಮಾಡುವಂತ ಚಾನ್ಸಸ್ ಬಹಳ ಇರ್ತದೆ ನಿಮ್ಮ ಹೆಸರು ಯಾವ ರೀತಿ ಇರ್ತದೆ ಎಸ್ಎಸ್ಎಲ್ಸಿ ಅಲ್ಲಿ ಆ ರೀತಿ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತದೆ ನಾನು ಇಲ್ಲಿ ವಿಠಲ್ ದ್ಯಾಮಪ್ಪ ಮಲ್ಲೇದಿ ಅಂತ ಹೇಳಿ ಎಂಟರ್ ಮಾಡಿದ್ದೇನೆ ಅದಾದ ನಂತರ ನೀವು ಎರಡನೇ ಕಾಲಂ ಅಲ್ಲಿ ನೋಡ್ತಾ ಇರಬಹುದು ತಾಯಿಯ ಹೆಸರು ಅಂತ ಹೇಳಿ ಮತ್ತೊಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕೂಡ ನಿಮ್ಮ ಎಸ್ಎಸ್ಎಲ್ಸಿ ಅಲ್ಲಿ ಯಾವ ತರ ಇರ್ತದೆ ನಿಮ್ಮ ತಾಯಿಯ ಹೆಸರು ಅದೇ ತರ ಇಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತದೆ ಅದಾದ ನಂತರ ಇಲ್ಲಿ ತಂದೆಯ ಅಥವಾ ಗಂಡನ ಹೆಸರು ಅಂತ ಇದೆ ಇಲ್ಲಿ ತಂದೆಯ ಹೆಸರು ನೀವು ಪೋಷಕರದ್ದು ಹಾಕಬೇಕಾಗುತ್ತದೆ ಇಲ್ಲಿ ನಾನು ದ್ಯಾಮಪ್ಪ ಅಂತ ಹೇಳಿ ಹಾಕ್ತಾ ಇದ್ದೇನೆ ಅದಾದ ನಂತರ ಇಲ್ಲಿ ಮೀಸಲಾತಿ ಪ್ರವರ್ಗ ಅಂತ ಹೇಳಿ ಮತ್ತೊಂದು ಆಪ್ಷನ್ ಇದೆ ಇಲ್ಲಿ ನೀವು ಎಸ್ ಸಿ ಎಸ್ ಟಿ ಜನರಲ್ ಮೆರಿಟ್ ಕ್ಯಾಟಗರಿ ನೀವು ನಿಮ್ಮಲ್ಲಿ ಯಾವ ಕ್ಯಾಟಗರಿಗೆ ಸೇರ್ತೀರಾ ಆ ಜಾತಿಯನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತದೆ ಇಲ್ಲಿ ನಾನು ಎಸ್ ಟಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಅದಾದ ನಂತರ ಇಲ್ಲಿ ಜನ್ಮ ದಿನಾಂಕ ಎಸ್ಎಸ್ಎಲ್ಸಿ 10ನೇ ತರಗತಿ ಅಂಕಪಟ್ಟಿಯಲ್ಲಿ ಇರುವ ಅಂತ ಹೇಳಿ ಮತ್ತೆ ಇದೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಹಾಕಬೇಕಾಗುತ್ತದೆ ಇಯರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ತರ ಅದಾದ ನಂತರ ಇಲ್ಲಿ
ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಅಂತ ಇದೆ ಇಲ್ಲಿ ನಿಮ್ಮ ಅಡ್ರೆಸ್ ಅನ್ನು ಹಾಕಬೇಕಾಗುತ್ತದೆ ಮೊದಲನೇ ಸ್ಟೆಪ್ ಅಲ್ಲಿ ನಿಮ್ಮ ಡೋರ್ ನಂಬರ್ ಅಂತ ಇದೆ ಅಲ್ಲಿ ನಿಮ್ಮ ಮನೆಯ ನಂಬರ್ ಅನ್ನು ಹಾಕಬೇಕಾಗುತ್ತದೆ ಆಮೇಲೆ ಅಡ್ರೆಸ್ ಲೈನ್ 2 ಅಂತ ಇದ್ದಲ್ಲಿ ನೀವು ಸನ್ ಆಫ್ ನಿಮ್ಮ ತಂದೆ ಹೆಸರನ್ನು ಹಾಕಿ ಅದಾದ ನಂತರ ಅಡ್ರೆಸ್ ಲೈನ್ 2 ನಲ್ಲಿ ನಿಮ್ಮ ಊರಿನ ಹೆಸರನ್ನು ಹಾಕಿ ಅದಾದ ನಂತರ ಅಡ್ರೆಸ್ ಲೈನ್ 3 ಅಲ್ಲಿ ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದರೂ ಟೆಂಪಲ್ ಇರಬಹುದು ಅಥವಾ ಯಾವುದಾದರೂ ಓನ್ ಇರಬಹುದು ಅದನ್ನ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತದೆ ಅಂತಾದ ನಂತರ ನಿಮ್ಮ ತಾಲೂಕು ಯಾವುದು ಇರ್ತದೆ ಅದನ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತದೆ ಅದೇ ರೀತಿ ನಿಮ್ಮ ಜಿಲ್ಲೆಯನ್ನು ಕೂಡ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತದೆ ಅದಾದ ನಂತರ ಕರ್ನಾಟಕ ರಾಜ್ಯ ಅಂತ ಹೇಳಿ ಆಟೋಮ್ಯಾಟಿಕ್ ಆಗಿ ತಗೊಳ್ಳುತ್ತದೆ ಅದಾದ ನಂತರ ಇಲ್ಲಿ ನಿಮ್ಮ ಊರಿನ ಪಿನ್ ಕೋಡ್ ನಂಬರ್ ಅನ್ನು ಸರಿಯಾಗಿ ಹಾಕಬೇಕಾಗುತ್ತದೆ ಯಾಕಂದ್ರೆ ಒಂದು ವೇಳೆ ಏನಾದರೂ ನಿಮಗೆ ಕಮ್ಯುನಿಕೇಷನ್ ಮಾಡಬೇಕಿತ್ತು ಅಂದ್ರೆ ಅವರು ಪೋಸ್ಟ್ ಮುಖಾಂತರ ಈ ವಿಳಾಸ ಏನು ನೀವು ನೀಡಿರ್ತೀರಾ ಇಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅದಾದ ನಂತರ ಇಲ್ಲಿ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಬೇಕಾಗುತ್ತದೆ ಅದೇ ರೀತಿಯಾಗಿ ಇಮೇಲ್ ಅಡ್ರೆಸ್ ಅನ್ನು ಕೂಡ ಎಂಟರ್ ಮಾಡಬೇಕಾಗುತ್ತದೆ ಇಲ್ಲಿ ಮೊಬೈಲ್ ನಂಬರು ಮತ್ತೆ ನಿಮ್ಮ ಊರಿನ ಪಿನ್ ಕೋಡ್ ಆಗಿರಬಹುದು SSLC ಅಲ್ಲಿ ಇರುವಂತ ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಮ ಹೆಸರು ಎಲ್ಲವನ್ನೂ ಕೂಡ ಸರಿಯಾಗಿ ಎರಡು ಸಲ ನೀವು ಚೆಕ್ ಮಾಡ್ಕೊಂಡು ಹಾಕಬೇಕಾಗುತ್ತದೆ ಇಲ್ಲಿ ಏನಾದರೂ ಒಂದು ವೇಳೆ ಮಿಸ್ಟೇಕ್ ಆಗಿ ನೀವು ಏನಾದರೂ ತಪ್ಪನ್ನ ಮಾಡಿದ್ರಿ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ರಿಜೆಕ್ಟ್ ಆಗುವಂತಹ ಚಾನ್ಸಸ್ ಬಹಳ ಇರ್ತದೆ ಅದಾದ ನಂತರ ಇಲ್ಲಿ ಆಪ್ಷನ್ 7 ಲಿಂಗ ಅಂದ್ರೆ ನಿಮ್ಮ ಲಿಂಗವನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ ಪುರುಷ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಆರ್ ಯು ಮ್ಯಾರಿಡ್ ಅಂದ್ರೆ ನಿಮ್ದು ಮದುವೆ ಆಗಿದೆ ಅಥವಾ ಇಲ್ಲ ಅಂತ ಹೇಳಿ ಇರ್ತದೆ ಇಲ್ಲಿ ಇಲ್ಲ ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಅದಾದ ನಂತರ ರೂರಲ್ ಅಪ್ಲಿಕೆಂಟ್ ಅಂದ್ರೆ ನೀವು ಗ್ರಾಮೀಣ ಮಾಧ್ಯಮದಲ್ಲಿ ನಿಮ್ಮ 10ನೇ ತರಗತಿಯನ್ನ ಮುಗಿಸಿದ್ದೀರಿ ಅಂದ್ರೆ ಇಲ್ಲಿ ಎಸ್ ಎನ್ ಅಂತ ಕೊಡಿ ಎಸ್ ಅಂತ ಕೊಟ್ರೆ ನಿಮ್ಮ ಹತ್ತಿರ ಗ್ರಾಮೀಣ ಅಭ್ಯರ್ಥಿಯಲ್ಲಿ ಏನು ನೀಡ್ತಾರೆ ಸರ್ಟಿಫಿಕೇಟು ನಿಮ್ಮ ಸ್ಕೂಲಲ್ಲಿ ಆ ಸರ್ಟಿಫಿಕೇಟು ನಿಮ್ಮ ಕಡೆ ಇರಬೇಕಾಗ್ತದೆ ಅದೇ ರೀತಿಯಾಗಿ ಕನ್ನಡ ಮಾಧ್ಯಮ ಅಂತ ನಿಮ್ದೇನಾದರೂ ಕನ್ನಡ ಮಾಧ್ಯಮ ಇದ್ರೆ ಎಸ್ ಅಂತ ಕೊಡಿ ನೀವೇನಾದರೂ ಅಂಗವಿಕಲರು ಅಂತ ಇಲ್ಲಿ ಇದೆ ಎಸ್ ಅಂತ ಇದ್ರೆ ಎಸ್ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಮಾಜಿ ಸೈನಿಕ ಅಂತ ಇದೆ ಒಂದು ವೇಳೆ ನಿಮ್ದೇನಾದರೂ ಈ ಕ್ಯಾಟಗರಿ ಬರ್ತಾ ಇತ್ತು ಅಂದರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ಇಲ್ಲ ಅಂತ ಕೊಡಿ ಇಲ್ಲಿ ನೀವು ಎಸ್ ಅಂತ ಕೊಟ್ಟಿದ್ರೆ ಇಲ್ಲಿ ನೀವು ಅವರಿಗೆ ಸರಿಯಾದ ಪ್ರೂಫ್ ಅನ್ನು ತೋರಿಸಬೇಕಾಗ್ತದೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿರ್ತದೆ ಆ ಸಮಯದಲ್ಲಿ ನಿಮ್ಮ ಹತ್ರ ಇಲ್ಲಿ ಏನು ಎಸ್ ಅಂತ ಕೊಟ್ಟಿರ್ತೀರಾ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನೀವು ಒರಿಜಿನಲ್ ಆಗಿ ಅವರಿಗೆ ಸಬ್ಮಿಟ್ ಮಾಡಬೇಕಾಗ್ತದೆ ವೆರಿಫಿಕೇಷನಲ್ಲಿ ಅದಾದ ನಂತರ ಆರ್ ಯು ಕ್ಲೈಮಿಂಗ್ KKR ರಿಸರ್ವೇಷನ್ ಅಂದರೆ ಕಲ್ಯಾಣ ಕರ್ನಾಟಕದಿಂದ ನೀವು ರಿಸರ್ವೇಷನನ್ನು ಪಡ್ಕೊಳ್ತಾ ಇದ್ದೀರಾ ಅಂದರೆ ಕಲ್ಯಾಣ ಕರ್ನಾಟಕ ಅಂದರೆ ಈಗ ಯಾದಗಿರಿ ಗುಲ್ಬರ್ಗ ಇದರ ಜಿಲ್ಲೆಗಳು ಯಾವ್ಯಾವಿದ್ದಾವೆ ನೀವೇನಾದರೂ ಅಲ್ಲಿಗೆ ಸೇರ್ತಾ ಇದ್ದರೆ ನೀವು ಎಸ್ ಅಂತ ಕೊಡಬೇಕಾಗ್ತದೆ ಇಲ್ಲಿ ನಾನು ನೋ ಅಂತ ಕೊಡ್ತಾ ಇದ್ದೇನೆ ಯಾಕಂದರೆ ಧಾರವಾಡ ಕಲ್ಯಾಣ ಕರ್ನಾಟಕಕ್ಕೆ ಸೇರುವುದಿಲ್ಲ ಅದೇ ರೀತಿಯಾಗಿ ನೀವು KPTCL ವರ್ಕ್ ಮಾಡ್ತಾ ಇದ್ದೀರಾ ವಯೋಮಿತಿ ಸಡಿಲಿಕೆ ಪಡೆಯಲು ಇಚ್ಛಿಸುವಿರಾ ಅಂತ ಇದೆ ನೀವೇನಾದರೂ ವರ್ಕ್ ಮಾಡ್ತಾ ಇದ್ದರೆ ನಿಮಗೆ ಏನಾದರೂ ವರ್ಕ್ ಎಕ್ಸ್ಪೀರಿಯನ್ಸ್ ಇತ್ತಂದರೆ ಅಲ್ಲಿ ಎಸ್ ಅಂತ ಕೊಟ್ಟರೆ ಎಕ್ಸ್ಪೀರಿಯನ್ಸನ್ನು ಹಾಕಬೇಕಾಗ್ತದೆ ನಾನು ಇಲ್ಲಿ ನೋ ಅಂತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಇಲ್ಲಿ 16ನೇ ಕಾಲಮಲ್ಲಿ SSLC 10ನೇ ತರಗತಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಥವಾ ದ್ವಿತೀಯ PUCಯಲ್ಲಿ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಅಥವಾ ಮೇಲ್ಪಟ್ಟ ಯಾವುದೇ ಪರೀಕ್ಷೆಯನ್ನು ಕನ್ನಡ ಭಾಷೆಯ ವ್ಯಾಸಂಗ ಮಾಡಿರುವಿರೇ ಅಂದರೆ ನೀವು ಕನ್ನಡವನ್ನು ಇಲ್ಲಿ ಕಡ್ಡಾಯವಾಗಿ ಬರಿಬೇಕಾಗ್ತದೆ ಥರ್ಡ್ ಲ್ಯಾಂಗ್ವೇಜ್ ಯಾರು ತೊಗೊಂಡಿರ್ತೀರಾ ಅವರು ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಬರಿಬೇಕಾಗ್ತದೆ ಒಂದು ವೇಳೆ ನೀವು SSLCಯಲ್ಲಿ ಅಥವಾ PUCಯಲ್ಲಿ ಕನ್ನಡವನ್ನು ತೆಗೆದುಕೊಂಡಿದ್ರಿ ಅಂದರೆ ನೀವು ಬರೆಯುವಂತಹ ಅವಶ್ಯಕತೆ ಇರುವುದಿಲ್ಲ ನೀವು ಇಲ್ಲಿ ತಗೊಂಡಿದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂದರೆ ನೋ ಅಂತ ಕೊಡಿ ನಾನು ಇಲ್ಲಿ ಎಸ್ ಅಂತ ಕೊಡ್ತಾ ಇದ್ದೇನೆ ಅದಾದ ನಂತರ ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ನಿಮ್ಮ SSLCಯಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನಿತ್ತು ಆ ನಂಬರನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗ್ತದೆ ಅದಾದ ನಂತರ ಇಲ್ಲಿ ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಶನ್ ವಿದ್ಯಾರ್ಹತೆ ಅಂತ ಇದೆ ನೀವು ಇಲ್ಲಿ BE Civil ಅಂತ ಸೆಲೆಕ್ಟ್ ಮಾಡಬೇಕಾಗ್ತದೆ ಯಾಕಂದರೆ ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಫಾರ್ ಸಿವಿಲ್ ಅಂತ ನಾವು ಪೋಸ್ಟ್ಗೆ ಸೆಲೆಕ್ಟನ್ನು ಮಾಡಿದ್ದೇವೆ ಅದಾದ ನಂತರ ಇಲ್ಲಿ ಕಾಲೇಜು ವಿದ್ಯಾಸಂಸ್ಥೆ ಮತ್ತು ವಿಶ್ವವಿದ್ಯಾಲಯದ ಹೆಸರು ಅಂದರೆ ನಿಮ್ಮದು ಯಾವುದು ಕಾಲೇಜು ಮತ್ತು ನಿಮ್ಮ ಯೂನಿವರ್ಸಿಟಿ ಯಾವುದು ಬರ್ತದೆ ಅದನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗ್ತದೆ ನಾನು ಇಲ್ಲಿ VDIT ಹಳಿಯಾಳ್ VTU ಯೂನಿವರ್ಸಿಟಿ ಬೆಳಗಾವ್ ಅಂತ ಟೈಪ್ ಮಾಡಿದ್ದೇನೆ ಅದಾದ ನಂತರ ಇಲ್ಲಿ ಟೋಟಲ್ ಮಾರ್ಕ್ಸ್ ಸೆಕ್ಯೂರ್ಡ್ ಫಾರ್ ಆಲ್ ದ ಸೆಮಿಸ್ಟರ್ ಆರ್ ಇಯರ್ಸ್ ಅಂತ ಇದೆ ನೀವು ಇಂಜಿನಿಯರಿಂಗಲ್ಲಿ ಓದ್ತಾ ಇದ್ದರೆ ಟೋಟಲ್ ಆಗಿ ನಿಮಗೆ
8 ಸೆಮಿಸ್ಟರ್ಗಳಲ್ಲಿ ಡಿವೈಡ್ ಅನ್ನು ಮಾಡಿರ್ತಾರೆ. ನೀವು ಎಲ್ಲ ಸೆಮಿಸ್ಟರ್ಗಳಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದೀರೋ ಅಷ್ಟು ಅಂಕಗಳನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ. ನಾನು ಇಲ್ಲಿ ಒಟ್ಟು ಅಂಕಗಳನ್ನು ಎಂಟರ್ ಮಾಡ್ತಾ ಇದ್ದೇನೆ. ಎಲ್ಲ 8 ಸೆಮಿಸ್ಟರ್ ಅಂಕಗಳನ್ನು ನೀವು ಸೇರಿಸಬೇಕಾಗ್ತದೆ. ಅದಾದ ನಂತರ ಗರಿಷ್ಠ ಅಂಕಗಳು ಅಂದರೆ ಟೋಟಲ್ ಅಂಕಗಳು ಎಷ್ಟಿವೆ ಅದನ್ನು ಕೂಡ ಇಲ್ಲಿ ನೀವು ಎಂಟರ್ ಮಾಡಬೇಕಾಗ್ತದೆ. ಅದಾದ ನಂತರ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿ ಅಂತ ಆಪ್ಷನ್ ಇದೆ. ಇಲ್ಲಿ ನೀವು ಎಕ್ಸಾಮ್ ಬರೆಯಲು ಯಾವ ಎಕ್ಸಾಮ್ ಸೆಂಟರ್ ಅನ್ನು ಚೂಸ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಸಾಕಷ್ಟು ಆಪ್ಷನ್ಗಳಿವೆ. ನಿಮಗೆ ನಿಯರ್ ಯಾವುದಾಗ್ತದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಧಾರವಾಡ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಅದಾದ ನಂತರ ಆರ್ ಯು ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸ್, ನೀವು ರಾಜ್ಯ ಕೇಂದ್ರ ಸರ್ಕಾರಿ ಸೇವಕರಾಗಿದ್ದೀರಾ. ನೀವು ಒಂದು ವೇಳೆ ಆಗಲೇ ವರ್ಕ್ ಮಾಡ್ತಾ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಪ್ರಸ್ತುತ ಕೆಲಸ ಮಾಡುತ್ತಿದ್ದೀರಾ ಅಂತೇಳಿ ನೆಕ್ಸ್ಟ್ ಕಾಲಮ್ ಇದೆ, ನೋ ಅಂತ ಕೊಡ್ತಾ ಇದ್ದೇನೆ. ಯಾಕಂದರೆ ನಾನು ಇನ್ನೂ ಕೆಲಸ ಮಾಡ್ತಾ ಇಲ್ಲ. ಅದಾದ ನಂತರ ಸೇವೆಯಿಂದ ಎಂದಾದರೂ ವಜಾಗೊಂಡಿದ್ದೀರಾ. ಇಲ್ಲಿ ನಾನು ಕೆಲಸನೇ ಮಾಡ್ತಾ ಇಲ್ಲ ಅಂದರೆ ವಜಾಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನೋ ಅಂತ ಕೊಡ್ತಾ ಇದ್ದೇನೆ. ಇದೆಲ್ಲವೂ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಸಲ ಸಬ್ಮಿಟ್ ಆಯಿತು ಅಂದರೆ ಎಡಿಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹೀಗಾಗಿ ಒಂದು ಸಲ ಅಲ್ಲ ಎರಡು ಸಲ ನೀವು ಎಲ್ಲ ಅಪ್ಲಿಕೇಶನ್ ಫಿಲ್ ಮಾಡಿದ್ದು ಸರಿಯಾಗಿ ಇದೆ ಅಂಥೇಳಿ ಒಂದು ಸಲ ನೀವು ಚೆಕ್ ಮಾಡ್ಕೊಂಡ ನಂತರ ಇಲ್ಲಿ ಏನು ಒಂದು ಟಿಕ್ ಬಾಕ್ಸ್ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಅಭ್ಯರ್ಥಿಯ ಘೋಷಣೆ ಅಂತ ಹೇಳಿದೆ. ಅದನ್ನು ಒಂದು ಸಲ ನಾನು ನಿಮಗೆ ಓದಿ ಹೇಳಿಬಿಡ್ತೇನೆ. ನಾನು ನೇಮಕಾತಿಗೆ ಸಂಬಂಧಪಟ್ಟ ಪ್ರಕಟಣೆಯನ್ನು ಗಮನಿಟ್ಟು ಓದಿರುತ್ತೇನೆ ಮತ್ತು ಈ ಅರ್ಜಿಯಲ್ಲಿ ನಾನು ಒದಗಿಸಿರುವ ಮಾಹಿತಿಯು ನನ್ನ ತಿಳುವಳಿಕೆಗೆ ಅನುಸಾರ ಸತ್ಯವಾಗಿಯೂ ಮತ್ತು ಸರಿಯಾಗಿಯೂ ಇರುತ್ತದೆ ಎಂದು ಪ್ರಮಾಣೀಕರಿಸಿ ಘೋಷಿಸುತ್ತೇನೆ. ಈ ಅರ್ಜಿಯಲ್ಲಿ ಒದಗಿಸಿರುವ ವಿವರಗಳು ಸುಳ್ಳು ಅಥವಾ ತಪ್ಪೆಂದು ಯಾವುದೇ ಹಂತದಲ್ಲಿ ಕಂಡುಬಂದಲ್ಲಿ ನೇಮಕಾತಿಯ ಮುಂದಿನ ಹಂತಗಳಿಗೆ ನಾನು ಅರ್ಹನಾಗುವುದಿಲ್ಲ, ಜೊತೆಗೆ ನನ್ನನ್ನು ಸೂಕ್ತ ಕಾನೂನು ಕ್ರಮಕ್ಕೆ ಒಳಪಡಿಸಲು ಒಪ್ಪಿಸಿರುತ್ತೇನೆ. ಅಂದರೆ ನೀವೇನಾದರೂ ಒಂದು ವೇಳೆ ಇದೇನು ವೆರಿಫಿಕೇಶನ್ ಇಲ್ಲ, ಮಾರ್ಕ್ಸನ್ನು ಏನಾದರೂ ಹೆಚ್ಚಿಗೆ ಹಾಕಿದ್ರಿ ಅಂತ ಅಂದರೆ ಅದೇನಾದರೂ ವೆರಿಫಿಕೇಷನ್ನಲ್ಲಿ ಗೊತ್ತಾಯಿತು ಅಂದರೆ ನಿಮಗೆ ಮುಂದಿನ ಪ್ರೊಸೆಸನ್ನು ನಿಮಗೆ ಕಂಟಿನ್ಯೂ ಮಾಡೋಂಗಿಲ್ಲ, ನಿಮ್ಮನ್ನ ಅಲ್ಲಿಯೇ ರಿಜೆಕ್ಟ್ ಮಾಡ್ತಾರೆ. ಹೀಗಾಗಿ ಎಲ್ಲವ ಮಾಹಿತಿಯನ್ನು ತುಂಬಿದ್ದು ನೀವು ಒಂದು ಸಲ ಕರೆಕ್ಟಾಗಿದೆ ಅಂಥೇಳಿ ಎಲ್ಲವೂ ನಿಮಗೆ ಅನಿಸಿದರೆ ಈ ರೈಟ್ ಬಾಕ್ಸ್ ಏನು ಕಾಣ್ತಾ ಇದೆ ಅದ್ರ ಮೇಲೆ ಟಿಕ್ ಮಾಡಿಕೊಂಡು ಇಲ್ಲಿ ನೀವು ಸೆಟ್ ಮಾಡಬೇಕಾಗ್ತದೆ. ಇಲ್ಲಿ ರೀಸೆಟ್ ಅಂತ ಆಪ್ಷನ್ ಇದೆ, ಹೋಮ್ ಅಂತ ಇದೆ, ಇಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಈ ಥರ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗ್ತದೆ. ನೀವು ಯಾ ಹೆಸರನ್ನು ತುಂಬಿದ್ದು, ತಾಯಿ ಹೆಸರು, ತಂದೆ ಹೆಸರು, ರಿಸರ್ವೇಷನ್ ಕ್ಯಾಟಗರಿ, ಡೇಟ್ ಆಫ್ ಬರ್ತು, ನಿಮ್ಮ ವಯಸ್ಸು ಆಟೋಮೆಟಿಕ್ಕಾಗಿ ಅದು ಕ್ಯಾಲ್ಕುಲೇಟ್ ಮಾಡ್ತದೆ, ನಿಮ್ಮ ಅಡ್ರೆಸ್ಸು, ನೀವು ಯಾವುದೆಲ್ಲ ಫಿಲ್ ಮಾಡಿದ್ದೀರಾ ಈಗ ಅದೆಲ್ಲವೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಇದೆಲ್ಲವೂ ಕರೆಕ್ಟ್ ಇದೆ ಅಂತ ಅಂದರೆ ಇಲ್ಲಿ ಸೆಕ್ಯೂರಿಟಿ ಕೋಡ್ ಏನು ಕಾಣಿಸ್ತಾ ಇದೆ ನಿಮಗೆ, ನೀವು ಕ್ಯಾಪ್ಚಾವನ್ನು ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಡಿಸ್ಪ್ಲೇ ಆಗ್ತದೆ, ರಿಜಿಸ್ಟರ್ಡ್ ಸಕ್ಸಸ್ಫುಲ್ಲಿ ಆ್ಯಂಡ್ ಯುವರ್ ಅಪ್ಲಿಕೇಶನ್ ಐ ಡಿ ಈಸ್ ಅಂತ ಏನು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಕೇನ್ ಈ ಐ ಡಿಯನ್ನು ನೀವು ಒಂದು ಸೈಡ್ ಬರ್ಕೊಳ್ಬೇಕಾಗ್ತದೆ. ಯಾಕಂದರೆ ಮುಂದಿನ ಹಂತಕ್ಕೆ ನೀವು ಹೋಗಬೇಕಿತ್ತು ಅಂದರೆ ಇದೇ ಐ ಡಿನ ಇಲ್ಲಿ ಇಟ್ಕೊಂಡು ಮುಂದಿನ ಹಂತಕ್ಕೆ ಹೋಗಬೇಕಾಗ್ತದೆ. ನೀವು ಈ ಐ ಡಿಯನ್ನು ಬರೆದಿಟ್ಕೊಂಡ ನಂತರ ಇಲ್ಲಿ ಪ್ಲೀಸ್ ನೋಟ್ ನೋಟ್ ಫಾರ್ ಫ್ಯೂಚರ್ ರೆಫರೆನ್ಸ್ ಕ್ಲಿಕ್ ಹೋಮ್ ಟು ಗೋ ಟು ಹೋಮ್ ಪೇಜ್ ಅಂದರೆ ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಹೋಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕಿತ್ತು ಅಂದರೆ ಇಲ್ಲಿ ಮೂರನೇ ಆಪ್ಷನ್ ಕಾಣಿಸ್ತಾ ಇದೆ, ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಆ್ಯಂಡ್ ಥಂಬ್ ಇಂಪ್ರೆಷನ್ ಅಂತ ಏನು ಒಂದು ಲಿಂಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಅದಾದ ನಂತರ ಇಲ್ಲಿ ಅಪ್ಲಿಕೇಶನ್ ಐ ಡಿ ಅಂತ ಏನು ಡಿಸ್ಪ್ಲೇ ಆಗ್ತಾ ಇದೆ. ಈಗ ನೀವು ಅಪ್ಲಿಕೇಶನ್ ಐ ಡಿಯನ್ನು ಏನು ಬರೆದಿಟ್ಕೊಂಡಿದ್ದೀರಾ ಆ ಅಪ್ಲಿಕೇಶನ್ ಐ ಡಿನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗ್ತದೆ. ಅದಾದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇದ್ದೀರಾ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಆ್ಯಂಡ್ ಥಂಬ್ ಇಂಪ್ರೆಷನ್ ಅಂತ ಒಂದು ಡಿಸ್ಪ್ಲೇ ಆಗ್ತಾ ಇದೆ ನಿಮಗೆ ಮತ್ತೊಂದು ಪೇಜ್ನಲ್ಲಿ. ಇಲ್ಲಿ ಅಪ್ಲೋಡ್ ಫೋಟೋ, ಅಪ್ಲೋಡ್ ಸಿಗ್ನೇಚರ್, ಅಪ್ಲೋಡ್ ಥಂಬ್ ಇಂಪ್ರೆಷನ್ ಅಂತ ಏನಿದೆ ಆ ಎಲ್ಲವೂ ಸೈಜ್ ಕೂಡ 100 KBಗಿಂತ ಕಡಿಮೆ ಇರಬೇಕಾಗ್ತದೆ. ನೀವು ಫೋಟೋ ಆಗಿರ್ಬೋದು, ಸೈನ್ ಆಗಿರ್ಬೋದು, ಮತ್ತು ಥಂಬ್ ಇಂಪ್ರೆಷನ್ ಆಗಿರ್ಬೋದು, ಮೂರೂ ಕೂಡ 100 KBಗಿಂತ ಕಡಿಮೆ ಸೈಜನ್ನು ಮಾಡಿಟ್ಕೊಂಡು ಇಲ್ಲಿ
ಅಪ್ಲೋಡ್ ಇಮೇಜ್ ಮತ್ತು ಚೂಸ್ ಫೈಲ್ ಅಂತ ಏನೊಂದು ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋ ಮತ್ತು ತಂಬ್ ಇಂಪ್ರೆಷನ್ ಆಗಿರೋದು ಮತ್ತು ನಿಮ್ಮ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಇಲ್ಲಿ ನೀವು ನಿಮ್ಮ ತಂಬ್ ಆಗಿರ್ಬೋದು ಮತ್ತು ನಿಮ್ಮ ಸೈನ್ ಮತ್ತು ಫೋಟೋವನ್ನು ಅಪ್ಲೋಡ್ ಮಾಡಿದ ನಂತರ ನಿಮಗೆ ಈ ಥರ ಕಾಣ್ತದೆ ಇಲ್ಲಿ ತಂಬ್ ಇಂಪ್ರೆಷನ್ ಅಪ್ಲೋಡ್ ಸಕ್ಸಸ್ ಮತ್ತು ಸೈನ್ ಅಪ್ಲೋಡ್ ಸಕ್ಸಸ್ ಮತ್ತು ಫೋಟೋ ಅಪ್ಲೋಡ್ ಸಕ್ಸಸ್ ಅಂತ ಸಕ್ಸಸ್ ಆಗಿರುವಂತಹ ಒಂದು ಫೋಟೋ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅದಾದ ನಂತರ ಹೋಮ್ ಅಂತ ಏನೋ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಅಪ್ಲೋಡ್ ಯುವರ್ ಕ್ಯಾಸ್ಟ್ ಆರ್ಟಿಕಲ್ 371 ಸರ್ಟಿಫಿಕೇಟ್ ಅಂದರೆ ನೀವು ಒಂದು ವೇಳೆ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಾಗಿದ್ದಲ್ಲಿ ನಿಮಗೆ ಶುಲ್ಕ ವಿನಾಯಿತಿ ಇರ್ತದೆ ಹೀಗಾಗಿ ನಿಮ್ಮ ಸಂಬಂಧಪಟ್ಟಂಥ ಜಾತಿ ಪ್ರಮಾಣ ಪತ್ರವನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಒಂದು ವೇಳೆ ನೀವು ಜನರಲ್ ಆಗಿದ್ದೀರಿ ಅಂದರೆ ನಿಮಗೆ ಈ ಸ್ಟೆಪ್ಪು ರಿಕ್ವೈರ್ಡ್ ಇರುವುದಿಲ್ಲ ಇಲ್ಲಿ ಸೇಮ್ ಮತ್ತೆ ನಿಮ್ಮ ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕ್ಕೊಂಡು ಸಬ್ಮಿಟ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಐ ಡಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿದ ನಂತರ ಇಲ್ಲಿ ಚೂಸ್ ಅ ಫೈಲ್ ಅಪ್ಲೋಡ್ ಅಂತ ಏನು ಆಪ್ಷನ್ ಇದೆ ಇಲ್ಲಿ ನಿಮ್ಮ ಫೈಲನ್ನು ಚೂಸ್ ಮಾಡಿಕೊಂಡು ನಿಮ್ಮ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಅದು 500 KBಗಿಂತ ಕಡಿಮೆ ಸೈಜಲ್ಲಿ ಇರಬೇಕಾಗ್ತದೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದ ನಂತರ ಈ ಥರ ನಿಮಗೆ ಡಿಸ್ಪ್ಲೇ ಆಗ್ತದೆ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ಥರ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಡಿಸ್ಪ್ಲೇ ಆಗಿದೆ ಅಂಥೇಳಿ ಅದಾದ ನಂತರ ಇಲ್ಲಿ ಸಬ್ಮಿಟ್ ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇದ್ದೀರಾ ಏನು ಡಿಸ್ಪ್ಲೇ ಆಗ್ತಾ ಇದೆ ಅಂದರೆ ಸರ್ಟಿಫಿಕೇಟ್ ಅಪ್ಲೋಡ್ ಸಕ್ಸಸ್ ಅಂತ ತೋರಿಸ್ತಾ ಇದೆ ಹೋಮ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ಫೈನಲ್ ಸ್ಟೇಜನ್ನು ನೋಡ್ತಾ ಇದ್ದೀರಾ ಜನರೇಟ್ ದ ಪೋಸ್ಟಲ್ ಚಾನಲ್ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇಲ್ಲಿ ಜನರೇಟ್ ದ ಪೋಸ್ಟಲ್ ಚಾನಲ್ ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕ್ಕೊಂಡು ಸಬ್ಮಿಟ್ ಮಾಡ್ಕೊಳ್ಳಿ ಸಬ್ಮಿಟ್ ಆದ ನಂತರ ನಿಮಗೆ ಈ ಥರ ಎರಡು ಚಾನಲ್ಗಳು ಇಲ್ಲಿ ಜನರೇಟ್ ಆಗ್ತವೆ ಒಂದು ಪೋಸ್ಟ್ ಆಫೀಸ್ ಕಾಪಿ ಮತ್ತು ಇನ್ನೊಂದು ಕ್ಯಾಂಡಿಡೇಟ್ ಕಾಪಿ ಅಂತೇಳಿ ಎರಡು ಕಾಪಿ ಇಲ್ಲಿ ಜನರೇಟ್ ಆಗ್ತವೆ ಇಲ್ಲಿ ಬಿಲ್ಡರ್ ಐ ಡಿ ಮತ್ತು ಅಪ್ಲೈಡ್ ಪೋಸ್ಟ್ ಯಾವುದು ಮತ್ತು ನಿಮ್ಮ ಅಪ್ಲಿಕೇಶನ್ ಐ ಡಿ ಮತ್ತು ನಿಮ್ಮ ಹೆಸರು ಅಪ್ಲಿಕೇಶನ್ ಪಿ ಟೋಟಲ್ ಪಿ ಎಲ್ಲವೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತದೆ ನೀವು ಈ ಚಾನಲನ್ನು ನಿಮ್ಮ ಹತ್ತಿರದ ಅಂದರೆ ತಾಲೂಕಾ ಪೋಸ್ಟಲ್ ಆಫೀಸ್ ಏನಿರ್ತದೆ ಅಲ್ಲಿ ಹೋಗಿ ನಿಮ್ಮ ಅಮೌಂಟನ್ನು ನೀವು ಪೇ ಮಾಡಬೇಕಾಗ್ತದೆ ನೀವು ಒಂದು ವೇಳೆ ಈ ಪಿ ಚಾನಲನ್ನು ಜನರೇಟ್ ಮಾಡಿಕೊಂಡು ಅಪ್ಲಿಕೇಶನ್ ಪಿಯನ್ನು ತುಂಬಿಲ್ಲ ಅಂತ ಅಂದರೆ ನಿಮ್ಮ ಅಪ್ಲಿಕೇಶನ್ನು ಪ್ರೊಸೀಜರು ಕಂಪ್ಲೀಟ್ ಆಗಿಲ್ಲ ಅಂಥೇಳಿ ಅರ್ಥ ಯಾವಾಗ ನೀವು ಅಮೌಂಟನ್ನು ಪೋಸ್ಟ್ ಆಫೀಸ್ಗೆ ಹೋಗಿ ತುಂಬ್ತೀರಾ ಆವಾಗ ಮಾತ್ರ ನಿಮ್ಮ ಅಪ್ಲಿಕೇಶನ್ನು ಸಂಪೂರ್ಣವಾದಂಥ ಒಂದು ಹಂತಕ್ಕೆ ತಲುಪಿದೆ ಅಂಥೇಳಿ ನೀವು ತಿಳ್ಕೊಳ್ಬೇಕಾಗ್ತದೆ ಇಲ್ಲಿ ನೀವು ಪ್ರಿಂಟ್ ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ನಿಮಗೆ ಎರಡು ಪೋಸ್ಟಲ್ ಕಾಪಿಗಳು ಜನರೇಟ್ ಆಗ್ತವೆ ಇದನ್ನು ಪಿ ಡಿ ಎಫ್ ಸೈಜಲ್ಲಿ ಜನರೇಟ್ ಆಗ್ತದೆ ಇದನ್ನು ಪಿ ಡಿ ಎಫ್ ಆಗಿ ಡೌನ್ಲೋಡ್ ಮಾಡಿ ಇಟ್ಕೊಂಡು ಒಂದು ಕಾಪಿಯನ್ನು ನೀವು ಇಟ್ಕೊಳ್ಬೇಕಾಗ್ತದೆ ಇನ್ನೊಂದು ಕಾಪಿಯನ್ನು ಪೋಸ್ಟ್ ಆಫೀಸಲ್ಲಿ ಪೇ ಮಾಡುವಾಗ ಅವರಿಗೆ ಕೊಡಬೇಕಾಗ್ತದೆ ವಿದ್ಯಾರ್ಥಿಗಳಿಗೂ ತಿಳಿಸಿದ ಹಾಗೆ ನೀವು ಫೈನಲ್ ಆಗಿ ನಿಮ್ಮ ಪಿ ಚಾನಲ್ ಜನರೇಟ್ ಆದ ನಂತರ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಅಮೌಂಟನ್ನು ಪೇ ಮಾಡಬೇಕಾಗ್ತದೆ ಅದಾದ ನಂತರ ಇಲ್ಲಿ ಫೈನಲ್ ಸ್ಟೇಜಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಏನಿದೆ ಇಲ್ಲಿ ಮತ್ತೆ ನಿಮ್ಮ ಅಪ್ಲಿಕೇಶನ್ ಐ ಡಿಯನ್ನು ಹಾಕ್ಕೊಂಡು ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಏನಿರ್ತದೆ ಅದು ಇಲ್ಲಿ ಜನರೇಟ್ ಆಗ್ತದೆ ಆವಾಗ ನಿಮ್ಮ ಫೈನಲ್ಲಾಗಿ ನೀವು ತಿಳ್ಕೊಬೋದು ನಮ್ಮ ಅಪ್ಲಿಕೇಶನ್ ಸ್ಟೇಟಸ್ಸು ಸಕ್ಸಸ್ ಆಗಿದೆ ನಾವು ಸರಿಯಾದ ರೀತಿಯಲ್ಲಿ ಅಪ್ಲೈಯನ್ನು ಮಾಡಿದ್ದೇವೆ ಅಂಥೇಳಿ ಒಂದು ವೇಳೆ ನೀವೇನಾದರೂ ಪಿಯನ್ನು ತುಂಬಿಲ್ಲ ಅಪ್ಲಿಕೇಶನನ್ನು ಇಲ್ಲಿ ಪ್ರಿಂಟ್ ತೆಗಿಬೇಕು ಅಂಥೇಳಿ ಒಂದು ವೇಳೆ ಏನಾದರೂ ಟ್ರೈ ಮಾಡಿದರೆ ಇಲ್ಲಿ ಯಾವ ಥರ ಬರ್ತದೆ ಅಂಥೇಳಿ ನಾನೀಗ ತೋರಿಸ್ತಾ ಇದ್ದೇನೆ ಈ ಥರ ನಿಮಗೆ ಪಾಪಪ್ ಮೆಸೇಜ್ ಡಿಸ್ಪ್ಲೇ ಆಗ್ತದೆ ಪ್ಲೀಸ್ ಮೇಕ್ ದ ಪೇಮೆಂಟ್ ನೀವು ಯಾವಾಗ ಪೇಮೆಂಟನ್ನು ಸಕ್ಸಸ್ ಮಾಡ್ತೀರಾ ಆವಾಗ ಮಾತ್ರ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಜನರೇಟ್ ಆಗ್ತದೆ ಆಮೇಲೆ ನೀವು ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅದೇ ರೀತಿಯಾಗಿ ಯಾರೆಲ್ಲ
ಇನ್ನೂ ಅಪ್ಲೈ ಮಾಡಿಲ್ಲ ಆದಷ್ಟು ಬೇಗ ಅಪ್ಲೈ ಮಾಡಿ ಯಾಕಂದರೆ ಕೊನೆಯ ದಿನಾಂಕ ಸಮೀಪ ಬರ್ತಾ ಇದೆ ಯಾರು ಅಪ್ಲಿಕೇಶನ್ ಹಾಕುವಾಗ ತಪ್ಪನ್ನು ಮಾಡಬೇಡಿ ತಪ್ಪನ್ನು ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂಥ ಸಾಧ್ಯತೆಗಳು ಬಹಳ ಇರ್ತದೆ ಫ್ರೆಂಡ್ಸ್ ನಮ್ಮ ಚಾನೆಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ